ನಾನು ನನಗೆ ಹುಷಾರ ನನಗೆ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆ ಆಗಿತ್ತು. ಡಾಕ್ಟ್ರ್ ಸಲಹೆ ಪಡ್ಕೊಂಡು ನಾವು ಕೋವಿಡ್ ಟೆಸ್ಟನ್ನು ಮಾಡಿಸಿದ್ವಿ. ನಮಗೆ 11ನೇ ತಾರೀಕಿಗೆ ಪಾಸಿಟಿವ್ ಅಂತೇಳಿ ಬಂದಿತ್ತು. ಪಾಸಿಟಿವ್ ಬಂದಾಗ ನಮ್ಮ ಬ್ರದರ್ ಅವರು ದೇಶಪಾಂಡೆ ಫೌಂಡೇಶನಲ್ಲಿ ವರ್ಕ್ ಮಾಡ್ತಿದ್ರು. ಅವ್ರ ಸೀನಿಯರ್ಸ್ ಎಲ್ಲ ಅವ್ರ ಆಫೀಸ್ ಸ್ಟಾಫ್ ಎಲ್ಲ ನಮಗೆ ಫೋನ್ ಮಾಡಿ, ನಮ್ಮದು ದೇಶಪಾಂಡೆ ಫೌಂಡೇಶನ್ದು ಕೋವಿಡ್ ಕೇರ್ ಸೆಂಟ್ರ್ ಇದೆ, ಅಲ್ಲಿ ಹೋಗಿ ನೀವು ಐಸೋಲೇಷನ್ ಆಗ್ಬೋದು ಅಂತ ಹೇಳಿದ್ರು. ಭಾಳ ಸಲಹೆ ಕೊಟ್ಟರು. ಆದ ಕಾರಣ ನಾವು ಅಲ್ಲಿ 12ನೇ ತಾರೀಕಿಗೆ ಕೋವಿಡ್ ಕೇರ್ ಸೆಂಟ್ರ್ ದೇಶಪಾಂಡೆ ಫೌಂಡೇಶನ್ಗೆ ಹೋಗಿದ್ವಿ. ಅಲ್ಲಿ ಹೋದಾಗ ನಮಗೆ ಒಂದು ಒಳ್ಳೆಯ ವಾತಾವರಣ ಇತ್ತು. ಆಮೇಲೆ ಅವರು ಪ್ರತಿಯೊಂದು ನಮಗೆ ಎಲ್ಲ ಸೌಕರ್ಯಗಳನ್ನು ಕೊಟ್ಟರು. ಆಮೇಲೆ ಅಲ್ಲಿ ಡಾಕ್ಟರ್ಸ್ನ ಬೆಳಗ್ಗೆ ಮತ್ತು ಸಾಯಂಕಾಲ ಬಂದು ನಮಗೆ ಟ್ರೀಟ್ ಮಾಡ್ತಿದ್ರು, ಹೇಗಿದ್ರೆ ಅಂತ ಎಲ್ಲ ಪ್ರತಿಯೊಂದು ನಮಗೆ ಹೇಳ್ತಿದ್ರು. ಆಮೇಲೆ ಊಟ ಮತ್ತು ಅವಾಗ ಬಿಸಿ ನೀರು ಪ್ರತಿಯೊಂದು ನಮಗೆ ಎಲ್ಲದರಲ್ಲೂ ಸಹಾಯ ಮಾಡಿದರು. ಒಳ್ಳೆಯ ವಾತಾವರಣ ಇತ್ತು. ನಮಗೆ ಆದಷ್ಟು ಬೇಗನೆ ಗುಣಮುಖರಾದ್ವಿ ನಾವಲ್ಲಿ. ಯಾವುದೇ ತೊಂದರೆಗಳಿಲ್ಲದೆ ಪ್ರತಿಯೊಂದನ್ನು ಒದಗಿಸಿಕೊಟ್ಟಂಥ ದೇಶಪಾಂಡೆ ಫೌಂಡೇಶನ್ಗೆ ನಾವು ಧನ್ಯವಾದಗಳನ್ನು ತಿಳಿಸ್ತೀವಿ.